फ्रेंड्स वेलकम बैक टू बेंगलुरु साउथ चर्च बेंगलुरु साउथ ಸಭೆಗೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇವೆ ಫ್ರಮ್ ಇಟರ್ನಲ್ ಬೈಬಲ್ಸ್ ಟು ಜಾನ್ಸ್ ಗಾಸ್ಪೆಲ್ ಚಾಪ್ಟರ್ 20 ವರ್ಸಸ್ 19 ಟು 23 ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 19ನೇ ವಾಕ್ಯದಿಂದ 23ನೇ ವಾಕ್ಯದ ತನಕ ಆನ್ ದಿ ಈವನಿಂಗ್ ಆಫ್ ದಟ್ ಫಸ್ಟ್ ಡೇ ಆಫ್ ದಿ ವೀಕ್ ವೆನ್ ದಿ ಡಿಸಿಪಲ್ಸ್ ವೆಂಟ್ ಟುಗೆದರ್ ವಿತ್ ದಿ ಡೋರ್ಸ್ ಕ್ಲೋಸ್ ಫಾರ್ ಫಿಯರ್ ಆಫ್ ದಿ ಜೂಯಿಶ್ ಲೀಡರ್ಸ್ Jesus came and stood among them and said, "Peace be with you." After he said this, he showed them his hands and side. The disciples were overjoyed when they saw the Lord. Again, Jesus said, "Peace be with you. As the Father has sent me, I am sending you." And with that, he breathed on them and said, "Receive the Holy Spirit. If you forgive the sins of anyone, their sins are forgiven. If you do not forgive them, they are not forgiven." ಅದೇ ದಿವಸದ ಅಂದರೆ ವಾರದ ಮೊದಲನೆಯ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯಲ್ಲಿ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಎಂದನು. ಇದನ್ನು ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿದನು. ಶಿಷ್ಯರು ಸ್ವಾಮಿಯನ್ನು ನೋಡಿದ್ದರಿಂದ ಸಂತೋಷಪಟ್ಟರು. ಯೇಸು ಅವರಿಗೆ ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಅಂದನು. ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮನನ್ನು ತಕ್ಕೊಳ್ಳಿರಿ, ನೀವು ಯಾರ ಪಾಪಗಳನ್ನು ಕ್ಷಮಿಸುತ್ತೀರೋ ಅವರಿಗೆ ಅವುಗಳು ಕ್ಷಮಾಪಣೆಯಾಗುತ್ತವೆ, ಯಾರ ಪಾಪಗಳನ್ನು ಕ್ಷಮಿಸದೆ Many times in life we lock ourselves inside our rooms. ಅನೇಕ ಸಾರಿ ಜೀವಿತದ ನಮ್ಮ ಸನ್ನಿವೇಶಗಳಲ್ಲಿ ನಮ್ಮನ್ನೇ ನಾವು ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇರುವ ನಾವು ಹೊರಗಿನ ದುಷ್ಟ ಲೋಕದ ಬಗ್ಗೆ ಭಯಪಡುತ್ತೇವೆ. ಧಾರ್ಮಿಕ ಜನರ ಕುರಿತಾಗಿ ಅವರ ಬೆದರಿಕೆಯ ಕುರಿತಾಗಿ ನಾವು ಭಯಪಡುವರಾಗಿದ್ದೇವೆ. When we are peace, the resurrected Lord, he has no barriers. He come inside without even opening the door. ಆದರೆ ನಾವು ಅಂತ ಕಷ್ಟ ಪರಿಸ್ಥಿತಿಯಲ್ಲಿ ಇರುವಾಗ ಪುನರುತ್ಥಾನ ಹೊಂದಿದಂತ ಯೇಸುಕ್ರಿಸ್ತನ ಬಾಗಿಲನ್ನು ತೆಗೆಯುವುದಕ್ಕೆ ಸಹ ಅವಶ್ಯಕತೆ ಇಲ್ಲ. ಮುಚ್ಚಿದ ಬಾಗಿಲನೊಳಗೆ ಆತನು ಪ್ರವೇಶಿಸುವುದಕ್ಕೆ And then he declares, "Peace be with you." ಮತ್ತು ಆತನು ಪ್ರಕಟಿಸುತ್ತಾನೆ, ನಿಮಗೆ ಸಮಾಧಾನವಾಗಲಿ. He is not a ghost. ಆತನು ಒಬ್ಬ ದೆವ್ವನಲ್ಲ. He is the first resurrected person who remains alive. ಆತನು ಸದಾಕಾಲಕ್ಕೂ ಜೀವಿಸುವಂತ ಪುನರುತ್ಥಾನ ಹೊಂದಿದಂತ ವ್ಯಕ್ತಿಯಾಗಿದ್ದಾನೆ. The disciples were overjoyed when they saw the Lord. ಶಿಷ್ಯರು ಯೇಸುಕ್ರಿಸ್ತನನ್ನು ಕಂಡಾಗ ಅವರಿಗೆ ಸಂತೋಷವಾಯಿತು. Our sorrows, our mourning, everything will turn into dancing. When we see the resurrected Lord in every areas of our life. ಪುನರುತ್ಥಾನ ಹೊಂದಿದ ಯೇಸುವನ್ನು ನಮ್ಮ ಜೀವಿತದ ಎಲ್ಲಾ ಕ್ಷೇತ್ರಗಳಲ್ಲಿ ನಾವು ನೋಡುವಂತ ಸಮಯದಲ್ಲಿ ನಮ್ಮ ಗೋಳಾಟವು ಸಂತೋಷದಿಂದ ತುಂಬಲ್ಪಡುತ್ತದೆ. Again, verse 21. Again, Jesus says, "Peace be with you." 21ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಮತ್ತೊಂದು ಸಾರಿ ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳುತ್ತಾನೆ. Double time, he confirms the peace. ಎರಡು ಸಾರಿ ಸಮಾಧಾನವಾಗಲಿ ಎಂಬುದಾಗಿ ಹೇಳಿ ಖಚಿತಪಡಿಸುತ್ತಾನೆ. Peace of mind and peace of emotions, peace of logic and peace of feeling. ಆತನು ನಮ್ಮ ಮನಸ್ಸಿನಲ್ಲಿ ಸಮಾಧಾನವನ್ನು ಕೊಡುವ ಆತನಾಗಿದ್ದಾನೆ, ನಮ್ಮ ಭಾವನೆಗಳಲ್ಲಿಯೂ ಸಹ ಆತನು ಸಮಾಧಾನವನ್ನು ಕೊಡುವ ಆತನಾಗಿದ್ದಾನೆ. ಯಾವಾಗಲೂ ಪವಿತ್ರಾತ್ಮನು ನಮ್ಮ ಜೊತೆಯಲ್ಲಿ ಇರುವುದಕ್ಕಾಗಿ ಆತನು ಅವಕಾಶ ಮಾಡಿಕೊಡುತ್ತಾನೆ. Once we receive his peace and we receive the power of the Holy Spirit, we will be transformed to powerful, bold missionaries. ನಾವು ಪವಿತ್ರಾತ್ಮನ ಬಲವನ್ನು ಹೊಂದಿಕೊಳ್ಳುವಂತಹ ಸಮಯದಲ್ಲಿ ಧೈರ್ಯವಾಗಿ ಸುವಾರ್ತೆ ಹೇಳುವುದಕ್ಕಾಗಿ ನಾವು ಮಾರ್ಪಾಟನ್ನು ಹೊಂದಿಕೊಳ್ಳುತ್ತೇವೆ. May God help each one of us. ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ ಆ ಸಮಾಧಾನವನ್ನು and the power of the Holy Spirit. ಪರಿಶುದ್ಧಾತ್ಮನ ಶಕ್ತಿಯನ್ನು ಪಡೆದುಕೊಳ್ಳುವುದಕ್ಕೆ ಸಂತೋಷದಿಂದ ಮುಂದುವರಿಯುವುದಕ್ಕೆ and the missionaries to the world around us. ನಮ್ಮ ಸುತ್ತಲಿರುವ
ಇರುವಂತ ಲೋಕಕ್ಕೆ ನಾವು ಸುವಾರ್ತಿಕರಾಗುವಂತೆ ಅದು ಮಾರ್ಪಡಿಸಲಿ. This morning we are going to sing hallelujah, Jesus is alive, death has lost its victory. ಬೆಳಗ್ಗೆ ನಾವು ಹಾಡಲಿಕ್ಕಿದ್ದೇವೆ, ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ್ದಾನೆ, ಮರಣದ ಮೇಲೆ ಆತನು ಜಯವನ್ನು ಹೊಂದಿದ್ದಾನೆ. The grave has been denied, Jesus lives forever. ಸಮಾಧಿಯು ಆತನನ್ನು ಇಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ, ಯೇಸು ಸ್ವಾಮಿಯು ನಿತ್ಯಕ್ಕೂ ಜೀವಿಸುವ. Everybody in the grave will come out one day, they will be alive and stand before Jesus. Why? Because the resurrected one still is alive. ಒಂದು ದಿನ ಸಮಾಧಿಯು ತೆರೆಯಲ್ಪಡುವಂತ ಸಮಯದಲ್ಲಿ ಪ್ರತಿಯೊಬ್ಬರು ಯೇಸುವಿನ ಮುಂದೆ ಜೀವಂತವಾಗಿ ಹಾಜರಾಗಿರುತ್ತಾರೆ, ಯಾಕಂದ್ರೆ ಆ ಸಮಾಧಿಯು ಜನರನ್ನು ಇಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲ. Shall we worship God by singing this song, Jesus is alive. ಯೇಸು ಸ್ವಾಮಿ ಜೀವಿಸುವಾತನಾಗಿದ್ದಾನೆ ಎಂಬ ಹಾಡನ್ನು ಹಾಡಿ ದೇವರನ್ನ ಆರಾಧನೆ ಮಾಡೋಣ. Jesus lives forever.
one of us experience the resurrected God and overflow with joy. ಪ್ರತಿಯೊಬ್ಬರೂ ಪುನರುತ್ಥಾನ ದೇವರ ಅನುಭವವನ್ನು ನಾವು ಪಡೆದುಕೊಂಡು ನಾವು ಸಂತೋಷದಿಂದ ಹೊರಸೂಸುವರಾಗಿರೋಣ. ಯೇಸು ನಾಮದಲ್ಲಿ ಆಮೆನ್. Good morning friends, this morning we are going to meditate from the Gospel of John chapter number 20 verses 1 to 18. ಇಂದು ಮುಂಜಾನೆ ನಾವು ದೇವರ ವಾಕ್ಯದಲ್ಲಿ ಯೋಹಾನನ ಶುಭ ಸಂದೇಶ 20:1-18 ವಾಕ್ಯವನ್ನು ಧ್ಯಾನಿಸುತ್ತೇವೆ. ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಮೇರಿ ಮ್ಯಾಗ್ದಲಿನ್ ಹೂ ಬಿಕೇಮ್ ಅ ಮಿಷನರಿ ಫ್ರಮ್ ಬೀಯಿಂಗ್ ಅ ಮೋನರ್. ನಾವು ಇಂದು ಮಗ್ದಳಾದ ಮರಿಯಳ ಬಗ್ಗೆ ನಾವು ಕಲಿಯುತ್ತೇವೆ. ಅವಳು ಒಬ್ಬಳು ಶೋಕಿಸುವಳಾಗಿದ್ದಳು, ಅನಂತರ ಒಂದು ಸುವಾರ್ತೆ ಸೇವಕಳಾದಳು. ಮೋರ್ನರ್ ಟು ಮಿಷನರಿ, ಅವಳು ಶೋಕಿಸುವವಳು ಅನಂತರ ಸುವಾರ್ತಿಕಳಾದಳು. ವೆನ್ ವಿ ರೀಡ್ ಅಬೌಟ್ ಹೂ ಮೇರಿ ಮ್ಯಾಗ್ದಲಿನ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೂ ಇಸ್ ದಿಸ್ ಮೇರಿ ಮ್ಯಾಗ್ದಲಿನ್. ನಾವು ಈ ಮಗ್ದಲಾದ ಮರಿಯಳ ಬಗ್ಗೆ ಅರಿಯಬೇಕಂತೇಳಿದ್ರೆ ಇವಳು ಯಾರಾಗಿದ್ದಳು ಅಂತೇಳಿ ನಾವು ಅರಿಯಬೇಕು. ಲೂಕ್ ಚಾಪ್ಟರ್ 8 ಅಂಡ್ ವರ್ಸ್ 2 ಟೆಲ್ಸ್ ಅಸ್ ದಟ್ ಶಿ ವಾಸ್ ಒನ್ ವುಮನ್ ಹೂ ವಾಸ್ ಡೆಲಿವರ್ಡ್ ಫ್ರಮ್ 7 ಡೀಮನ್ಸ್ ಬೈ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಲೂಕನ ಶುಭ ಸಂದೇಶ 8:2 ವಾಕ್ಯದಲ್ಲಿ ದೇವರ ವಾಕ್ಯವು ಈಗ ಹೇಳುತ್ತದೆ, ಅವಳು 7 ಭೂತಗಳಿಂದ ಭೂತದಿಂದ ಇದ್ದ ಬಂಧಿತಳಾಗಿದ್ದಳು, ಅನಂತರ ಯೇಸು ಸ್ವಾಮಿ ಅವಳಿಗೆ ಬಿಡುಗಡೆಯನ್ನು ಕೊಟ್ಟರು. ವಾನ್ಸ್ ಶಿ ವಾಸ್ ಡೆಲಿವರ್ಡ್, ಒಮ್ಮೆ ಅವಳು ಬಿಡುಗಡೆ ಹೊಂದಿದ ನಂತರ ಶಿ ಬಿಗ್ಯಾನ್ ಟು ಫಾಲೋ ಜೀಸಸ್, ಅನಂತರ ಅವಳು ಯೇಸು ಸ್ವಾಮಿಯನ್ನು ಹಿಂಬಾಲಿಸಲು ತೊಡಗಿದಳು. ಅಂಡ್ ದೆನ್ ದ ಸೇಮ್ ಚಾಪ್ಟರ್ ಆಫ್ ಲೂಕ್ ಚಾಪ್ಟರ್ ನಂಬರ್ 8 ವರ್ಸ್ 3 ಗೋಸ್ ಆನ್ ಟು ಸೇ ದಟ್ ಶಿ ಬಿಕೇಮ್ ಅ ವಂಡರ್ಫುಲ್ ಸಪೋರ್ಟರ್ ಇನ್ ದ ಮಿನಿಸ್ಟ್ರಿ ಆಫ್ ಜೀಸಸ್. ಅನಂತರ ಆ ಶುಭ ಆ ಒಂದು ವಾಕ್ಯದಲ್ಲಿ ನಾವು ಮುಂದುವರಿಸಿಕೊಂಡು ಓದುವಾಗ ನಾವು ನೋಡುತ್ತೇವೆ, ಅವಳು ಅನಂತರ ಯೇಸು ಸ್ವಾಮಿಯನ್ನು ಹಿಂಬಾಲಿಸಿಕೊಂಡು ಯೇಸು ಸ್ವಾಮಿಯನ್ನು ಬಹಳವಾಗಿ ಅನೇಕ ಕಾರ್ಯದಲ್ಲಿ ಅವಳು ಸಹಾಯ ಮಾಡುತ್ತಿದ್ದಳು. She gave probably her resources for the ministry of Jesus. She probably went along with the disciples of Jesus and many other women who followed Jesus, and she was a great encouragement in the ministry that Jesus was doing. Aneka striyaru aa Yesu swamiyannu himbalisuvaga adralli ivalu kuda himbalisuttiddalu, anantara avale kaiyalli iddantaha vastugalinda avalu sahaya maduttiddalu, adondu dodda ondu protsahavagittu. The name of Mary Magdalene appears about 14 times in the New Testament. Devara vakyadalli ee Magdalada Mariyalu emba hesarannu 14 bari naavu oduttheve. And it is mentioned so many times, and whenever she is mentioned with a list of other women, always her name appears first. ಈ ಒಂದು ಇವಳ ಹೆಸರು ನಾವು ಎಲ್ಲೆಲ್ಲಿ ಓದುತ್ತೇವೋ ಅಲ್ಲೆಲ್ಲ ಇವಳ ಹೆಸರು ಮೊದಲನೇದಾಗಿ ನಾವು ನೋಡುತ್ತೇವೆ, ಅದು ತೊಡಕದಲ್ಲಿ ನಾವು ನೋಡುತ್ತೇವೆ. ದಟ್ ಮೀನ್ಸ್ ಇಟ್ ಇಂಪ್ಲೈಸ್ ಪ್ರಾಬಬ್ಲಿ ಶಿ ವಾಸ್ ಅ ಲೀಡರ್, ಶಿ ವಾಸ್ ದ ಒನ್ ಹೂ ವಾಸ್ ಟೇಕಿಂಗ್ ಇನಿಷಿಯೇಟಿವ್, ಶಿ ವಾಸ್ ದ ಒನ್ ಹೂ ವಾಸ್ ಯು ನೋ ದ ಫಸ್ಟ್ ಒನ್ ಟು ಮೇಕ್ ಅ ಚಾಯ್ಸ್ ಆರ್ ಟು ದ ಫಸ್ಟ್ ಒನ್ ಟು ಟೇಕ್ ಅ ಕಾಲ್, ಅಂಡ್ ಶಿ ವಾಸ್ ಕೈಂಡ್ ಆಫ್ ಅ ಲೀಡರ್ ಹೂ ವಾಸ್ ಪ್ರಾಬಬ್ಲಿ ಲೀಡಿಂಗ್ ಅದರ್ಸ್ ಇನ್ ಫಾಲೋವಿಂಗ್ ಜೀಸಸ್. ಇದು ಅವಳ ಹೆಸರು ತೊಡಕದಲ್ಲಿ ಬರೆಯುವ ಒಂದು ಕಾರಣ ಇದಾಗಿರಬಹುದು. ಅವಳು ಒಂದು ಪ್ರತಿ ಬಾರಿ ಅವಳು ಮೊದಲನೇ ಹೆಜ್ಜೆಯನ್ನು ಇಡುತ್ತಿದ್ದಳು, ಅವಳೊಂದು ನಾಯಕಿ ಆಗಿದ್ದಳು, ಆದ ಕಾರಣ ಅವಳ ಹೆಸರನ್ನು ತೊಡಕದಲ್ಲಿಯೇ ಬರೆಯುತ್ತಿದ್ದರು. Wherever Jesus went, she followed him. ಯೇಸು ಸ್ವಾಮಿ ಎಲ್ಲೆಲ್ಲ ಹೋದರೂ ಅಲ್ಲೆಲ್ಲ ಅವಳು ಹಿಂಬಾಲಿಸಿದಳು. She was the last one at the cross of Jesus. ಅವಳು ಆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣ ಹೊಂದುವ ಸಮಯದಲ್ಲಿ ಕೊನೆಯವರೆಗೆ ಅವಳಿದ್ದಳು. And she was also there. She saw where Jesus was buried. Anantara Yesu Swamiyanni elli avaru muchittaru aa sthalavannu avalu nodidalu. And she was also the first one to reach the tomb of the Lord Jesus Christ. Anantara avalu aa Yesu Swamiya samadhiyannu modalane vyaktiyagi avalu alli talupidalu. And not only that, she was the first one to see the resurrected Lord Jesus Christ. Adu matravalla Yesu Swami punaruttanada ನಂತರ ಮೊದಲನೇ ಬಾರಿ ಅವಳೇ ಯೇಸು ಸ್ವಾಮಿಯನ್ನು ನೋಡಿದಳು. ಅಂಡ್ ಶಿ ವಾಸ್ ದ ಫಸ್ಟ್
sent out missionary by Jesus after his resurrection. Yesu Swami punaruthanada nantara modalane bari aa suvarthayannu saruvudakke Yesu Swami avalannu kalisuttaale. No wonder 14 times in the gospel she has been mentioned at various points, because you see that like the disciples of Jesus, she was always in that group of people who are following Jesus. Aa Yesu Swamiyannu himbalisuttiddantaha shishyara ondu gumpinalli ivalu yavagalu Yesu Swamiyannu himbalisuttiddalu. This morning we are all celebrating Easter. Indu munjane naavu Easter habbavannu aacharisuttiddevu. But let us go back to the first Easter. Naavu aa modalaneya Easter annu naavu nodona. The day Jesus rose from the dead. Yesu Swami punaruttanada dina. What happened that day? Alli andu enayitu? After Jesus had risen, Yesu Swami punaruttanada nantara, there was a huge earthquake. Alli dodda ondu bhookampa undayitu. The seal was broken. Alliya aa ondu seal odeyitu. The angels rolled back the stone. Ya deva dootharugalu aa kallannu avaru urulisidaru. The soldiers who were guarding the temple, they fall unconscious and in fear they just flee from that place. Alli kayutiddantaha kavalugararu adannu nodi gaabarigondu avaru talesutti biddaru. After all these things had happened, ellavu nadada nantara, very early in the morning, munjane samaya, some women go to the tomb. Kelavu striyaru allige hogutare. They discussing among themselves, avaralli avaru maatanaduttiddare, who will roll the stone for us, ee bandeyannu yaru neegisuttare. But as they go to the tomb, avaru aa samadhi balige hoguvaga, they are surprised the stone is already moved. Alli aashcharyakaravagi aa ondu bandeyu alli aagale urulittu. But this is something that they are not expecting. Idu avaru endigu avaru nenasirilla. They are seeing an empty tomb. Avaru alli ondu kaaliyada samadhiyana nodutare. Jesus, the body of Jesus is not there. Yesu Swamiya ondu shariravu allilla. They are confused and they are terrified. Avaru galibiligondu avaru aashcharyachikitaragutare. And they run to the disciples and tell them that our Lord Jesus is not there in the tomb. Antara avaru allinda odi hogi Yesuvina shishyara balige hogi helutare Yesu Swamiya shariravu samadhiyalli illavendu. And at that point of time, Peter and John, they come back to the tomb. Aa samayadalli Petranu Yohananu aa ondu samadhi balige barutare. And they inspect everything that has happened there. Anantara avaru alli ella nodutare parikshisuttare. And then they also return back home thinking that Jesus is no more in the tomb, but they have not realized that he has resurrected. Anantara avaru adannu nambi avaru avarige arthavagutade Yesu Swamiya samadhiyalli illave ante heli avarige arthavagutade adaru avarige arthavagalilla. But at this point of time, aa samayadalli there is one lady, ondu striyu, she will just not move away from this tomb. Avalu aa ondu samadhiyinda avalu aache hogudilla. She never understood that resurrection has taken place. Avalige innu arthavagalilla alli ondu punaruthana nadedide ante heli. She thinks that the body of Jesus has been carried away by somebody. Avalu nenasuttale Yesu Swamiya ondu shariravannu yaro ettukondu hogiddare. Prank upon our Lord. Nanvashada kartana mele yaro ondu eno ondu aatavanu aadidare. And then they have taken off his body. Avana shariravannu yaro ettikondu hogiddare. And they don't know where they have put him. Avananu elli ittidaro avalige gottilla. The disciples went back. Aa shishyaru intirigi hogutare. Few women went back. Kelavu striyaru intirigi manege hogutare. But this one lady will never go back home. Aadare ee ondu stree matra avalu manege hogudilla. She is deep in pain, but she is just waiting there. Avalu aalavada ondu hrudayadalli vedaneyannu vedaneyinda avalu alle iruttaale. Let us study the condition of Mary on that first Easter morning. Andina ondu dina aa Yesu Mariyala ondu sthitiyannu naavu ariyona. Why was Mary at the tomb when everybody deserted the tomb? Ellaru aa samadhiyannu bittu intirigi hodara hoguvaga etakoskara ee Magdalada Mariyalu aa ondu samadhiy baliyalli avalu alli ontiyagi kulitukondidale. Avalu alli aluttiddale. Alli janarottige avalu beedutiddale. Nothing convinces her to go back home. Yene aadru avalu intirigi manege hogalu avalu opputilla. Why did she not return home? Etakoskara avalu intirigi hogutilla. Number 1, because she had a devoted heart to the Lord Jesus Christ. Ondane karana
ಅವಳಲ್ಲಿ ಒಂದು ಯೇಸು ಸ್ವಾಮಿಯ ಮೇಲೆ ಒಂದು ಭಕ್ತಿ ಉಳ್ಳ ಹೃದಯವಿತ್ತು. ಜಾನ್ ಚಾಪ್ಟರ್ ನಂಬರ್ 20 ವರ್ಸಸ್ 1 ಸೇಸ್ ಲೈಕ್ ದಿಸ್. ಯೋಹಾನನು ಬರೆದ ಶುಭ ಸಂದೇಶ 20ನೇ ಅಧ್ಯಾಯ 1ನೇ ವಾಕ್ಯವು ಹೀಗೆ ಹೇಳುತ್ತದೆ. ಅರ್ಲಿ ಆನ್ ದ ಫಸ್ಟ್ ಡೇ ಆಫ್ ದ ವೀಕ್ ವೈಲ್ ಇಟ್ ವಾಸ್ ಸ್ಟಿಲ್ ಡಾರ್ಕ್ ಮೇರಿ ಮ್ಯಾಗ್ಡಲಿನ್ ವೆಂಟ್ ಟು ದ ಟೂಂಬ್ ಅಂಡ್ ಸಾ ದಟ್ ದ ಸ್ಟೋನ್ ಹ್ಯಾಡ್ ಬೀನ್ ರಿಮೂವ್ಡ್ ಫ್ರಮ್ ದಿ ಎಂಟ್ರೆನ್ಸ್. ನಂಬರ್ 2 ಸೊ ಶಿ ಕೇಮ್ ರನ್ನಿಂಗ್ ಟು ಪೀಟರ್ ಸೈಮನ್ ಪೀಟರ್ ಅಂಡ್ ದ ಡಿಸೈಪಲ್ಸ್ ದ ಒನ್ ಜೀಸಸ್ ಲವ್ಡ್ ಅಂಡ್ ಸೆಡ್ ದೇ ಹ್ಯಾವ್ ಟೇಕನ್ ದ ಲಾರ್ಡ್ ಔಟ್ ಆಫ್ ದ ಟೂಂಬ್ ಅಂಡ್ ವಿ ಡೋಂಟ್ ನೋ ವೇರ್ ದೇ ಹ್ಯಾವ್ ಪುಟ್ ಹಿಮ್. ವಾರದ ಮೊದಲನೆಯ ದಿನದಲ್ಲಿ ಮಗ್ದಲಾದ ಮರಿಯಳು ಮುಂಜಾನೆ ಇನ್ನೂ ಕತ್ತಲೆ ಇರುವಾಗಲೇ ಸಮಾಧಿಯ ಬಳಿಗೆ ಬಂದು ಸಮಾಧಿಯ ಕಲ್ಲು ಅಲ್ಲಿಂದ ತೆಗೆದಿರುವುದನ್ನು ಕಂಡಳು. ಆಕೆ ಸಿಮೋನ್ ಪೇತನ ಬಳಿಗೆ ಯೇಸುವಿನ ಪ್ರಿಯನಾಗಿದ್ದ ಆ ಮತ್ತೊಬ್ಬ ಶಿಷ್ಯನ ಬಳಿಗೆ ಓಡಿ ಬಂದು ಅವರಿಗೆ ಸ್ವಾಮಿಯನ್ನು ಸಮಾಧಿಯೊಳಗಿಂದ ತೆಗೆದುಕೊಂಡು ಹೋಗಿ ಆತನನ್ನು ಎಲ್ಲಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ ಎಂದು ಹೇಳಿದಳು. ಫಸ್ಟ್ ಡೇ ಆ ಒಂದು ಮುಂಜಾನೆ ಒಂದು ಸಮಯದಲ್ಲಿ ಇಟ್ ವಾಸ್ ಸ್ಟಿಲ್ ಡಾರ್ಕ್ ಕತ್ತಲಾಗಿರುವಾಗ ಮೇರಿ ಇಸ್ ರನ್ನಿಂಗ್ ಟು ದ ಟೂಂಬ್ ಮರಿಯಳು ಆ ಸಮಾಧಿಯ ಬಳಿಯಲ್ಲಿ ಓಡಿ ಹೋಗುತ್ತಿದ್ದಾಳೆ. ಶಿ ವಾಸ್ ದ ಒನ್ ಹೂ ಲವ್ ಜೀಸಸ್ ಅವಳು ಯೇಸು ಸ್ವಾಮಿಯನ್ನು ಬಹಳವಾಗಿ ಪ್ರೀತಿಸಿದಳು. ವೆನ್ ಹಿ ವಾಸ್ ಅಲೈವ್ ಶಿ ಫಾಲೋಡ್ ಹಿಮ್ ವೇರ್ ಎವರ್ ಹಿ ವೆಂಟ್ ಯೇಸು ಸ್ವಾಮಿ ಜೀವಂತವಾಗಿ ಇರುವಾಗ ಯೇಸು ಸ್ವಾಮಿ ಎಲ್ಲೆಲ್ಲ ಹೋದರೋ ಅಲ್ಲೆಲ್ಲ ಅವಳು ಹಿಂಬಾಲಿಸಿದಳು. ಶಿ ಸಪೋರ್ಟೆಡ್ ಜೀಸಸ್ ವಿತ್ ಹರ್ ರಿಸೋರ್ಸಸ್ ಅವಳ ಕೈಯಲ್ಲಿ ಇರುವ ವಸ್ತುಗಳಿಂದ ಅವಳು ಯೇಸು ಸ್ವಾಮಿಯ ಸಹಾಯ ಮಾಡಿದಳು. She cared for the needs of Jesus and his disciples. ಯೇಸು ಸ್ವಾಮಿಯ ಅವಶ್ಯಕತೆಗಳನ್ನು ಅವಳು ಅರಿತುಕೊಂಡು ಅವಳು ಸಹಾಯ ಮಾಡಿದಳು. But her love continued beyond the death of Jesus. ಆದರೆ ಯೇಸು ಸ್ವಾಮಿಯ ಮರಣದ ನಂತರವೂ ಅವಳ ಪ್ರೀತಿಯು ಇನ್ನೂ ಹಿಂಬಾಲಿಸುತ್ತಾನೆ ಇತ್ತು. On the third day, ಮೂರನೇ ದಿನ, after the Sabbath was over, ಅಲ್ಲಿ ಆ ಸಬತ್ ದಿನದ ನಂತರ, she gets all the spices. ಅವಳು ಎಲ್ಲ ತೈಲಗಳನ್ನು ಅವಳು ಸೇರಿಸುತ್ತಾಳೆ. The body of Jesus. ಯೇಸು ಸ್ವಾಮಿಯ ಆ ಒಂದು ಶರೀರಕ್ಕೆ ಆ ಶರೀರವನ್ನು ಆ ಶರೀರದ ಮೇಲೆ She loved Jesus when he was alive. ಯೇಸು ಸ್ವಾಮಿ ಜೀವಂತವಾಗಿದ್ದಾಗ ಅವಳು ಪ್ರೀತಿಸಿದಳು. And even was deeply committed to him after his death. ಅವಳ ಅವನ ಮರಣದ ನಂತರವೂ ಅವಳು ಅವನಲ್ಲಿ ಬಹಳವಾಗಿ ಅವಳ ಪ್ರೀತಿಯು ಇನ್ನೂ ಇತ್ತು. She was loyal to him just not up till his death but beyond his death as well. ಯೇಸು ಸ್ವಾಮಿಯ ಮರಣದವರೆಗೆ ಮಾತ್ರ ಅವಳು ನಂಬಿಕೆಸ್ಥಳಾಗಿರಲಿಲ್ಲ, ಮರಣದ ನಂತರವೂ ಅವಳು ನಂಬಿಕೆಸ್ಥಳಾಗಿದ್ದಳು. Why was she so devoted to Jesus? ಏತಕ್ಕೋಸ್ಕರ ಅವಳು ಅಷ್ಟು ಅವಳಿಗೆ ಭಕ್ತಿ ಯೇಸು ಮೇಲೆ? Because she experienced a great deliverance in her life. ಏಕಂತ ಹೇಳಿದರೆ ಅವಳು ತನ್ನ ಜೀವಿತದಲ್ಲಿ ಒಂದು ದೊಡ್ಡ ಬಿಡುಗಡೆಯನ್ನು ಅನುಭವಿಸಿದ್ದಳು. Deliverance led her to deep devotion. ಅವಳ ಜೀವಿತದಲ್ಲಿ ಉಂಟಾದಂತಹ ಬಿಡುಗಡೆಯೇ ಆ ಭಕ್ತಿಗೆ ಒಂದು ಮೂಲ ಕಾರಣವಾಗಿತ್ತು. Once in her lifetime she was bound by the devil. ಒಮ್ಮೆ ಅವಳ ಜೀವಿತದಲ್ಲಿ ಅವಳು ಸೈತಾನದಿಂದ ಬಂಧಿತಳಾಗಿದ್ದಳು. The Bible says she was bound by 7 demons. ದೇವರ ವಾಕ್ಯ ಹೇಳುತ್ತದೆ 7 ಭೂತಗಳಿಂದ ಅವಳು ಬಂಧಿತಳಾಗಿದ್ದಳು. One demon only is more than enough to steal, kill and destroy a person. ಒಂದು ಸೈತಾನನೇ ಸಾಕು ಒಂದು ಮನುಷ್ಯನನ್ನು ಕದಿಯಲು ಕೊಲ್ಲಲು ಸಾಯಿಸಲು. But 7 demons had made her life miserable. ಆದರೆ 7 ಭೂತವು ಸೇರಿ ಅವಳ ಜೀವಿತವನ್ನು ಬಹಳ ಒಂದು ಶೋಷಣೀಯವಾಗಿ ಮಾಡಿದಳು. She lost her peace. ಅವಳಿಗೆ ಸಮಾಧಾನವಿರಲಿಲ್ಲ. She had lost joy. ಅವಳಲ್ಲಿ ಸಂತೋಷವಿರಲಿಲ್ಲ. She had lost hope for the future yet to come. ಅವಳ ಭವಿಷ್ಯದ ಬಗ್ಗೆ ಅವಳಿಗೆ ಏನು ಚಿಂತೆ ಇರಲಿಲ್ಲ. She was living a very miserable life. ಅವಳು ಬಹಳ ಒಂದು ಶೋಕಕರವಾದ ಜೀವಿತವನ್ನು ಜೀವಿಸುತ್ತಿದ್ದಳು. At this point of time, ಈ ಒಂದು ಸಮಯದಲ್ಲಿ, Jesus meets with her. ಯೇಸು ಸ್ವಾಮಿ ಅವಳನ್ನು ಭೇಟಿಯಾಗುತ್ತಾರೆ. And that is the time he delivers her. ಆ ಸಮಯದಲ್ಲಿ ಯೇಸು ಸ್ವಾಮಿ ಅವಳನ್ನು ಬಿಡಿಸುತ್ತಾಳೆ. He delivers her from all this demonic oppression. ಎಲ್ಲ ಒಂದು ಸೈತಾನನ ಬಂಧನದಿಂದ ಯೇಸು ಸ್ವಾಮಿ ಅವಳನ್ನು ಬಿಡಿಸುತ್ತಾರೆ. Suddenly she has a joy in her life. ಅನಂತರ ಅವಳ ಜೀವಿತದಲ್ಲಿ ಒಂದು ಆನಂದ ಉಂಟಾಯಿತು. She receives peace from above. ಅವಳಿಗೆ ಆ ಒಂದು ಸ್ವರ್ಗೀಯ ಒಂದು ಸಮಾಧಾನವನ್ನು ಅನುಭವಿಸುತ್ತಾಳೆ. Dignity has been restored back to this lady. ಅವಳ ಜೀವಿತದಲ್ಲಿ ಒಂದು ಬೆಲೆ ಅವಳಿಗೆ ಉಂಟಾಯಿತು. She knows what it is to be bound and now she is a free woman. ಅವಳು ಒಂದು ಸಮಯದಲ್ಲಿ ಅವಳು ಬಂಧನದಲ್ಲಿ ಇರುವಾಗ ಅವಳಿಗೆ ಅದರ ವೇದನೆ ಅರ್ಥವಾಗಿತ್ತು. ಇವಾಗ ಸ್ವಾತಂತ್ರ್ಯವಾಗಿ ಇರುವಾಗ ಅದರ ಸಂತೋಷವು ಅವಳು grateful for
what Jesus has done for her. ಅವಳ ಜೀವಿತದಲ್ಲಿ ಅವಳು ಯೇಸು ಸ್ವಾಮಿಗೆ ನಿತ್ಯ ನಿತ್ಯಕ್ಕೂ ಅವಳು ಕೃತಜ್ಞತಳಾಗಿದ್ದಳು. Every day she rises up in the morning. ಪ್ರತಿ ದಿನ ಅವಳು ಎದ್ದೇಳುವಾಗ she has nothing but to thank this Jesus for delivering her from every oppression in her life. ಅವಳ ಜೀವಿತದಲ್ಲಿ ಯೇಸು ಸ್ವಾಮಿ ಅವಳಿಗೆ ಕೊಟ್ಟಂತ ಒಂದು ಬಿಡುಗಡೆಗೋಸ್ಕರ ಅವಳಿಗೆ ಕೃತಜ್ಞತಾ ಸ್ತುತಿ ಅಲ್ಲದೆ ಬೇರೆ ಏನು ಇರಲಿಲ್ಲ. And that deliverance led her to a deeply devoted life. ಆ ಒಂದು ಬಿಡುಗಡೆನೆ ಅವಳ ಜೀವಿತದಲ್ಲಿ ಒಂದು ಭಕ್ತಿಗೆ ಮೂಲ ಕಾರಣವಾಗಿತ್ತು. This deep devotion caused her to do things which normally other normal ladies would not do. ಈ ಒಂದು ಆಳವಾದ ಒಂದು ಭಕ್ತಿಯು ಒಂದು ಅನೇಕರು ಮಾಡದಂತ ಕಾರ್ಯವು ಇವಳು ಮಾಡುವುದಕ್ಕೆ ಕಾರಣವಾಯಿತು. That is why she goes up very early in the morning. ಅದರಿಂದ ಅವಳು ಆ ಮುಂಜಾನೆ ಸಮಯದಲ್ಲಿ ಅವಳು ಹೋಗುತ್ತಾಳೆ. She is not afraid of darkness anymore. ಅವಳು ಯಾವ ಕತ್ತಲೆಗೂ ಅವಳು ಭಯಪಡುವುದಿಲ್ಲ. Because she knows God has delivered her from darkness and brought her into marvelous light. ಅಂತ ಹೇಳಿದ್ರೆ ಅವಳಿಗೆ ಗೊತ್ತಿದೆ ದೇವರು ತಾನೇ ಅವಳನ್ನು ಕತ್ತಲೆಯಿಂದ ಬೆಳಕಿನತ್ತ ನಡೆಸಿದರು ಎಂದು. She is not afraid of all the people. That time was a Passover festival. There were so many foreigners who have come to Jerusalem, but she is not concerned about anything else. All that she wants to do is express her deep love and her deep devotion to this Jesus who has delivered her from darkness and brought her to marvelous light. Aa ondu samayavu adondu Pascha habbada samayavagitto aneka yahudiyaru aa ondu pattanakke bandiddaru aadare avalu yarigu bayapadade avalu aa munjane samayadalli avalu samadhi balige hogi tanna bhaktiyannu alli torisuttaale. Friends, when you and I experience deliverances in our life, snehitare naavu neevu namma jeevithadalli bidugadeyannu anubhavisuvaga, our hearts will be filled with gratitude. Namma hrudayavu kritagnyateyinda tumbutade. And just like Mary, aa Mariyala hage very early in the morning, munjane samayadalli we will be deeply devoted to this lover of our soul. Namma aatmana priyatamanada Yesu swamige naavu kritagnyateyannu sallisuvaragutte. And every day we will think and thank him. ಪ್ರತಿ ದಿನ ನಾವು ನೆನೆಸಿಕೊಂಡು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಮ್ಮ ಆತ್ಮನ ಪ್ರಿಯನಿಗೆ ನಾವು ಹೇಳುತ್ತೇವೆ, God, if it was not for you, ನೀನಲ್ಲದಿದ್ದರೆ I would be like anybody else. ನಾನು ಬೇರೆ ಒಂದು ಸಾಧಾರಣ ವ್ಯಕ್ತಿಯಾಗಿ ನಾನು. But because of your great love for me, ನಿನ್ನ ಆ ಆಳವಾದ ಪ್ರೀತಿಯಿಂದ you delivered me from sin, ನನ್ನ ಪಾಪಗಳಿಂದ ನನ್ನನ್ನು ಬಿಡಿಸಿದೆ. You delivered me from sickness, ನನ್ನ ಅನಾರೋಗ್ಯದಿಂದ ನನ್ನನ್ನು ಬಿಡಿಸಿದೆ. You delivered me from all my fears, ಎಲ್ಲ ಭಯದಿಂದ ನನ್ನನ್ನು ಬಿಡಿಸಿದೆ. And that is why I love you, ಆದುದರಿಂದ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. Because you first loved me, ಯಾಕಂತ ಹೇಳಿದ್ರೆ ನೀನು ತಾನೇ ನನ್ನನ್ನು ಮೊದಲು ಪ್ರೀತಿಸಿದ್ದಿ. Mary's heart was deeply devoted to Jesus, ಮರಿಯಳ ಹೃದಯವು ಆಳವಾದ ಒಂದು ಭಕ್ತಿಯಿಂದ ತುಂಬಿತ್ತು. Number 2, ಎರಡನೆಯದು, she had an aching heart, ಅವಳಲ್ಲಿ ಒಂದು ವೇದನೆಯ ಹೃದಯವಿತ್ತು. Her heart was shaking that Easter morning. ಆ ಒಂದು ಈಸ್ಟರ್ ಮುಂಜಾನೆಯು ಅವಳ ಹೃದಯದಲ್ಲಿ ವೇದನೆ ಇತ್ತು. Everybody came to that tomb, everybody saw the same things and they all went back. ಎಲ್ಲರೂ ಸಮಾಧಿಗೆ ಬಂದಾಗ ನೋಡಿಬಿಟ್ಟು ಅವರು ಪಾಡಿಗೆ ಅವರು ಹೋಗುತ್ತಾರೆ. But Mary will not leave the tomb. ಆದರೆ ಮರಿಯಳು ಮಾತ್ರ ಆ ಸಮಾಧಿಯನ್ನು ಬಿಟ್ಟು ಹೋಗುತ್ತಿಲ್ಲ. Already she is deeply wounded by the death of Jesus. ಯೇಸು ಸ್ವಾಮಿಯ ಮರಣದ ಕಾರಣದಿಂದ ಅವಳ ಹೃದಯದಲ್ಲಿ ಬಹಳ ಒಂದು ವೇದನೆ ಇತ್ತು. She has witnessed the cruel crucifixion of Jesus. ಅವಳು ತಾನೇ ತನ್ನ ಕಣ್ಣಲ್ಲಿ ಕಣ್ಣಾರೆ ಅವಳು ನೋಡಿದಳು ಯಾವ ರೀತಿಯಾಗಿ ತನ್ನ ಕರ್ತನನ್ನು ಅವರು ಚಿತ್ರಹಿಂಸೆ ಮಾಡಿ ಆ ಕ್ರೂಜಲ್ಲಿ ಸಾಯಿಸಿದರೆಂದು. Death is a harsh reality and she has witnessed this in somebody whom she was so deeply devoted to. ಈ ಒಂದು ಮರಣವು ಬಹಳ ಒಂದು ವೇದನೆಯನ್ನು ಉಂಟು ಮಾಡುವ ಒಂದು ಕಾರ್ಯವಾಗಿದೆ. ಆದರೆ ತನ್ನ ಜೀವಿತದಲ್ಲಿ ತಾನು ಪ್ರೀತಿಸುವಂತಹ ಒಂದು ವ್ಯಕ್ತಿಯ ಒಂದು ಮರಣವನ್ನು ನೋಡಿ ಆ ಆಳವಾದ ವೇದನೆ ಹೃದಯದಲ್ಲಿತ್ತು. She was broken by the death of Jesus. ಯೇಸು ಸ್ವಾಮಿಯ ಮರಣದ ದೆಸೆಯಿಂದ ಅವಳ ಹೃದಯವು ಮುರಿದಿತ್ತು. She loved Jesus deeply in her life and loved him in his death as well. ಅವಳ ಜೀವಿತದಲ್ಲಿ ಯೇಸು ಸ್ವಾಮಿಯನ್ನು ಆಳವಾಗಿ ಪ್ರೀತಿಸಿದಳು. ಆ ಮರಣದ ಸಮಯದಲ್ಲೂ ಅವಳ ಪ್ರೀತಿಗೆ ಯಾವುದೇ ಒಂದು ಕೊರತೆ ಕಮ್ಮಿ ಆಗಿರಲಿಲ್ಲ. John chapter 20 verses 11 onwards, when we read, we see
couple of times that she is there and she is crying and she is weeping. ಈ ಯೋಹಾನನ ಬರೆದ ಶುಭಸಂದೇಶ 20ನೇ ಅಧ್ಯಾಯ 11ನೇ ವಾಕ್ಯದಿಂದ ನಾವು ಅನೇಕ ಬಾರಿ ನೋಡುತ್ತೇವೆ ಈ ಮರಿಯಳು ಅಲ್ಲಿ ಅಲ್ಲಿ ಕುಳಿತುಕೊಂಡು ಅವಳು ವೇದನೆಯಿಂದ ಅಳುತ್ತಾಳೆ. Now Mary stood outside the tomb crying as she wept. She bent over to look into the tomb. ಆದರೆ ಮರಿಯಳು ಆ ಹೊರಗೆ ಸಮಾಧಿಯ ಬಳಿಯಲ್ಲಿ ಅಳುತ್ತಾ ನಿಂತಿದ್ದಳು. She is looking into the tomb. ಅವಳು ಆ ಸಮಾಧಿಯ ಬಳಿ ನೋಡುತ್ತಿದ್ದಾಳೆ. And she is seeing an empty tomb. ಅಲ್ಲಿ ಒಂದು ಖಾಲಿಯಾದ ಒಂದು ಸಮಾಧಿಯನ್ನು ನೋಡುತ್ತಾಳೆ. And she is crying. ಅವಳು ಅಳುತ್ತಿದ್ದಾಳೆ. Why is she crying? ಅದಕ್ಕೋಸ್ಕರ ಅಳುತ್ತಿದ್ದಾಳೆ. Because what I wanted to do, I couldn't finish it. ನನಗೆ ನಾನು ಏನಕ್ಕೂ ಎತ್ತಕ್ಕೋಸ್ಕರ ಬಂದೆನೋ ಅದು ನನಗೆ ಮಾಡಲು ಸಾಧ್ಯವಾಗಲಿಲ್ಲ. There are somebody else who is looking at her crying. ಅಲ್ಲಿ ಕೆಲವರು ಅವಳು ಅಳುವುದನ್ನು ನೋಡಿರಬಹುದು. Verse number 13, the angels ask her, woman, why are you crying? ಮೂರನೇ ವಾಕ್ಯದಲ್ಲಿ ದೇವರ ವಾಕ್ಯವು ಹೀಗೆ ಹೇಳುತ್ತದೆ, ಆ ದೇವದೂತರುಗಳು ಕೇಳುತ್ತಾರೆ, ಎತ್ತಕ್ಕೋಸ್ಕರ ನೀನು ಅಳುತ್ತಿದ್ದೀಯಮ್ಮ. Then she says, they have taken my Lord away. ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ. I don't know where they have put him. ಅವರು ಅವಳನ್ನು ಎಲ್ಲಿ ಹಾಕಿದ್ದಾಳೋ ನನಗೆ ಗೊತ್ತಿಲ್ಲ. She is crying. ಅವಳು ಅಳುತ್ತಾ ಇದ್ದಾಳೆ. She never even realizes that they are angels. ಅವಳಿಗೆ ಇನ್ನೂ ಗೊತ್ತಿಲ್ಲ ಅವರು ದೇವದೂತರುಗಳೆಂದು. And she continues to cry. ಅವಳು ಅಳುತ್ತಾನೇ ಇರುವಾಗ verse number 15, 15ನೇ ವಾಕ್ಯ, Jesus asks her, ಯೇಸು ಸ್ವಾಮಿ ಕೇಳ್ತಾರೆ, why are you crying? ಸ್ತ್ರೀಯೇ ಏತಕ್ಕೋಸ್ಕರ ಅಳುತ್ತಿ? Thinking that he was a gardener. ಅವಳು ನೆನೆಸುತ್ತಾಳೆ ಇದು ಒಂದು ತೋಟಗಾರನಾಗಿರಬಹುದು. She says, sir, if you carry him away, tell me where you have put him, then I may get him. ಅಯ್ಯ, ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿಟ್ಟಿದೀಯ ನೀನು ಹೇಳು, ನಾನು ಹೋಗಿ ನಾನು ಅವನನ್ನು ಎತ್ತಿಕೊಂಡು ಬರುತ್ತೇನೆ. All the while she is weeping. ಆ ಒಂದು ಸಮಯದಲ್ಲಿ ಅವಳು ಅಳುತ್ತಾನೆ ಇದ್ದಳು. Her heart is broken. ಅವಳ ಹೃದಯ ಮುರಿದಿತ್ತು. She don't know what the future holds for her. ಅವಳಿಗೆ ಗೊತ್ತಿಲ್ಲ ಅವಳ ಭವಿಷ್ಯ ಏನಾಗುತ್ತದೆ ಎಂದು. And as she is crying, ಅವಳು ಅಳುತ್ತಿರುವಾಗ, Jesus is watching her. ಸ್ವಾಮಿ ಅವಳನ್ನು ನೋಡುತ್ತಿದ್ದಾಳೆ. And then Jesus asks her, ಸ್ವಾಮಿ ಕೇಳುತ್ತಾಳೆ, woman, why are you crying? ಪ್ರಿಯೇ, ನೀನು ಏತಕ್ಕೋಸ್ಕರ ಅಳುತ್ತಿ? Why are you crying? ಏತಕ್ಕೋಸ್ಕರ ಅಳುತ್ತಿ? Jesus already knows why she is crying. ಯೇಸು ಸ್ವಾಮಿಗೆ ಗೊತ್ತಿದೆ ಅವಳು ಏತಕ್ಕೋಸ್ಕರ ಅಳುತ್ತಿದ್ದಾಳೆ. She wants to communicate to her. ಆದರೆ ಆ ಕರ್ತನಿಗೆ ಅವಳಿಗೆ ಅವಳ ಬಳಿಯಲ್ಲಿ ಹೇಳಬೇಕಾಯಿತು, I am listening to your cries. ನನ್ನ ಕೂಗನ್ನು ನಾನು ಕೇಳುತ್ತಿದ್ದೇನೆ. I am seeing your tears. ನನ್ನ ಕಣ್ಣೀರನ್ನು ನೋಡುತ್ತಿದ್ದೇನೆ. I am interested in you. ನಾನು ನಿನ್ನಲ್ಲಿ ಬಹಳವಾಗಿ ನಿನ್ನ ಬಗ್ಗೆ ನಾನು ಚಿಂತಿಸುತ್ತೇನೆ. She is so overwhelmed with her grief. ಅವಳು ಆ ವೇದನೆಯಲ್ಲಿ ಅವಳ ವೇದನೆಯು ತುಂಬಿ ಹರಿಯುತ್ತಾ ಇತ್ತು. She never even recognizes that it is Jesus who is asking her, why are you crying? ಅಲ್ಲಿ ಮಾತನಾಡುತ್ತಿರುವುದು ಕರ್ತನೆಂದು ಅವಳಿಗೆ ಇನ್ನೂ ಅರಿಯಲಿಲ್ಲ. She failed to recognize Jesus. ಯೇಸು ಸ್ವಾಮಿಯನ್ನು ಅರಿಯಲು ಅವಳಿಗೆ ಅವಳಿಂದ ಆಗಲಿಲ್ಲ. She never expected to see Jesus alive. ಯೇಸು ಸ್ವಾಮಿ ಜೀವಂತವಾಗಿ ಬರುತ್ತಾರೆ ಅಂತೇಳಿ ಅವಳು ನೆನೆಸಿರಲಿಲ್ಲ. All that she came there was for the dead body, to anoint the dead body. ಅಲ್ಲಿ ಅವಳು ಬಂದ ಕಾರಣವೇ ಆ ಒಂದು ಶವ ಸಂಸ್ಕಾರವನ್ನು ಮಾಡುವುದಕ್ಕೋಸ್ಕರ. And at that point of time, ಆ ಸಮಯದಲ್ಲಿ, when Jesus calls her name, ಆ ಯೇಸು ಸ್ವಾಮಿ ಅವಳ ಹೆಸರನ್ನು ಕರೆಯುವಾಗ, verse number 16, 16ನೇ ವಾಕ್ಯ, Jesus said to her, ಯೇಸು ಆಕೆಗೆ, Mary, ಮರಿಯಳೆ, she turned and cried out in Aramaic, Rabboni, which means teacher. ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬೋನಿ ಅಂದಳು, ಅಂದರೆ ಗುರುವೇ. What a joy would have come in her heart. ಅವಳ ಹೃದಯದಲ್ಲಿ ಎಂತ ಒಂದು ಆನಂದ ಬಂದಿರಬಹುದು. When she is weeping, ಅವಳು ಅಳುತ್ತಿರುವಾಗ, Jesus is there only. ಯೇಸು ಸ್ವಾಮಿ ಅಲ್ಲೇ ಇದ್ದರು. But she is not able to recognize. ಯೇಸು ಅವಳಿಗೆ ಅರ್ಥವಾಗಲಿಲ್ಲ. Friends, when you are going through hard times, ಸ್ನೇಹಿತರೆ ನೀವು ಕಷ್ಟದ ಸಮಯದಲ್ಲಿ, you might be weeping. ನೀವು ಅಳುತ್ತಿರಬಹುದು. You might be crying. ನೀವು ಅಳುತ್ತಾ ಇರಬಹುದು. You might not be recognizing what is happening around you. ನಿಮ್ಮ ಸುತ್ತಮುತ್ತಲಿನಲ್ಲಿ ಏನು ನಡೆಯುತ್ತಿದೆ ಅಂತ ಅರ್ಥವಾಗುತ್ತಿದೆ. Jesus will be present with you in your crisis. ನಿಮ್ಮ ಕಷ್ಟದ ಸಮಯದಲ್ಲಿ ಯೇಸು ಸ್ವಾಮಿ ನಿಮ್ಮ ಸಂಗಡ ಇರುತ್ತಾರೆ. His name is Jehovah. ಅವನ ಹೆಸರು ಯೆಹೋವಾ. He is always present even if you and I don't recognize him. ಅವನು ಯಾವಾಗಲೂ ನಮ್ಮ ಸಂಗಡ ಇರುತ್ತಾನೆ. Even if you are not
not able to see with our naked eyes. He is always present in our deep distress, and he is concerned about us, and he is interested in, you know, ministering to us in our deep crisis. Namma kannugalalli aatananu kaanalu saadhyavagadiddaru saha namma ella vedaneyalli avanu namma sangada iruttane namma jothiyalli iruttane namma kooganu kelvonagiruttane. Is your heart grieving this morning? Nimma hrudayavu vedinisuttidiyo? Are you lonely this morning? Neevu indu munjane untiyagiddiro? Never doubt. ನೀವು ಸಂಶಯ ಪಡಬೇಡಿ. ಜೀಸಸ್ ಇಸ್ ಆಲ್ವೇಸ್ ದೇರ್. ಯೇಸು ಸ್ವಾಮಿ ಯಾವಾಗಲೂ ಜೊತೆಯಲ್ಲಿದ್ದಾರೆ. ಇವನ್ ಇಫ್ ಯು ಆರ್ ನಾಟ್ ಏಬಲ್ ಟು ರೆಕಗ್ನೈಸ್ ಹಿಮ್, ನೀವು ಅವನನ್ನು ಅರ್ಥ ಮಾಡಿಕೊಳ್ಳಲು, ಇವನ್ ಇಫ್ ಯು ಆರ್ ನಾಟ್ ಸೀಯಿಂಗ್ ಥಿಂಗ್ಸ್ ಹ್ಯಾಪನಿಂಗ್ ಅರೌಂಡ್ ಯು, ನಿಮ್ಮ ಸುತ್ತಲಿನಲ್ಲಿ ಏನು ನಡೆಯುತ್ತಿದೆ, ಅವನು ನಿಮ್ಮನ್ನು ಕೈ ಬಿಡಲಿಲ್ಲ. ಹಿ ಇಸ್ ವಿತ್ ಯು ಇನ್ ಡಿಫಿಕಲ್ಟೀಸ್, ಕಷ್ಟದ ಸಮಯದಲ್ಲೂ ಅವನು ಜೊತೆಯಲ್ಲೇ ಇದ್ದಾನೆ. ಹಿ ಲವ್ಸ್ ಯು ಜಸ್ಟ್ ಲೈಕ್ ದ ವೇ ಯು ನೋ ಹಿ ಲವ್ಸ್ ಯು ಅಟ್ ಅದರ್ ಟೈಮ್ಸ್, ಈವನ್ ಇನ್ ಡಿಫಿಕಲ್ಟ್ ಟೈಮ್ಸ್. ಅವನು ಬೇರೆ ಒಂದು ಸಮಯದಲ್ಲಿ ಇದ್ದ ಹಾಗೆಯೂ ಈ ಕಷ್ಟದ ಸಮಯದಲ್ಲೂ ಅವನು ನಿಮ್ಮ ಸಂಗಡ ಇರುತ್ತಾನೆ. ಓನ್ಲಿ ಫಾರ್ ಐಸ್ ಆರ್ ಓಪನ್ಡ್, ನಮ್ಮ ಕಣ್ಣು ತೆರೆದಿದ್ದರೆ, ವಿ ಕ್ಯಾನ್ ಸೀ ದ ಸೊಲ್ಯೂಷನ್ ಲಾರ್ಡ್, ಈ ಪುನರುತ್ಥಾನದ ಯೇಸುವನ್ನು ನೋಡಬಹುದು. ಜೀಸಸ್ ಕಾಲ್ಡ್ ಸರ್ ಬೈ ನೇಮ್, ಯೇಸು ಸ್ವಾಮಿ ಆತ ಅವಳನ್ನು ಹೆಸರಿನಿಂದ ಕರೆಯುತ್ತಾನೆ. ಆಲ್ ಆಫ್ ಅ ಸಡನ್ ಶಿ ರೆಕಗ್ನೈಸಸ್ ಹಿಮ್, ಅವಳು ಆ ಸಮಯದಲ್ಲಿ ಅವಳಿಗೆ ಯೇಸು ಸ್ವಾಮಿಯು ಯೇಸು ಸ್ವಾಮಿಯನ್ನು ಗುರುತಿಡಿಯುತ್ತಾಳೆ. ಹಿ ನೋಸ್ ಯು ಬೈ ನೇಮ್, ಅವನು ನಿಮ್ಮನ್ನು ನಿಮ್ಮ ಹೆಸರನ್ನು ಅರಿತವನಾಗಿದ್ದಾನೆ. ಹಿ ನೋಸ್ ವಾಟ್ ಪೇನ್ಸ್ ಯು ಆರ್ ಗೋಯಿಂಗ್ ಥ್ರೂ, ನೀವು ಹಾದು ಹೋಗುವಂತಹ ವೇದನೆಯು ಅವನಿಗೆ ಗೊತ್ತಿದೆ. ಅಂಡ್ ಲುಕ್ ಅಟ್ ವಾಟ್ ಜೀಸಸ್ ಆಸ್ಕ್ಸ್ ಸರ್, ಯೇಸು ಸ್ವಾಮಿ ಏನು ಕೇಳ್ತಾರೆ ನೋಡಿ. ಹಿ ಆಸ್ಕ್ಸ್ ಸರ್, ಹೂ ಆರ್ ಯು ಲುಕಿಂಗ್ ಫಾರ್, ಯೇಸು ಸ್ವಾಮಿ ಕೇಳ್ತಾರೆ ನೀನು ಯಾರನ್ನು ಹುಡುಕುತ್ತಿದ್ದೀಯಾ. ಹೂ ಸೆಡ್ ಯು ಹ್ಯಾವ್ ಕಮ್ ಲುಕಿಂಗ್ ಫಾರ್ ದಿಸ್ ಪ್ಲೇಸ್, ಯಾರನ್ನು ನೀನು ಹುಡುಕಿಕೊಂಡು ಈ ಸ್ಥಳಕ್ಕೆ ಬಂದಿದ್ದೀಯಾ. ಆಕ್ಚುಲಿ ಮೇರಿ ಡಿಡ್ ನಾಟ್ ಕಮ್ ಟು ಸೀ ಜೀಸಸ್ ಅಲೈವ್, ಯಾದರೆ ಮರಿಯಳು ಯೇಸು ಸ್ವಾಮಿ ಜೀವಂತವಾಗಿ ಇದ್ದಂತ ಯೇಸು ಸ್ವಾಮಿಯನ್ನು ನೋಡಲು ಬರಲಿಲ್ಲ. ಅವಳು ಆ ಒಂದು ಶವವನ್ನು ಆ ಶವದ ಮೇಲೆ ತೈಲವನ್ನು ಹಚ್ಚುವುದಕ್ಕೋಸ್ಕರ ಬಂದಳು. ಬಟ್ ಜೀಸಸ್ ನ್ಯೂ, ಆದ್ರೆ ಯೇಸು ಸ್ವಾಮಿಗೆ ಗೊತ್ತಿತ್ತು. ಶಿ ಡಸ್ ನಾಟ್ ನೀಡ್ ಸಮಥಿಂಗ್, ಬಟ್ ಶಿ ನೀಡ್ಸ್ ಸಮ್ವನ್ ಟು ಬ್ರಿಂಗ್ ಬ್ಯಾಕ್ ಪೀಸ್ ಅಂಡ್ ಜಾಯ್ ಇನ್ ಹರ್ ಲೈಫ್. ಯೇಸು ಸ್ವಾಮಿಗೆ ಗೊತ್ತಿದೆ ಅವಳಿಗೆ ಏನೋ ಒಂದು ವಸ್ತುವನ್ನು ಹುಡುಕಿಕೊಂಡು ಅವಳು ಬರಲಿಲ್ಲ, ಆದರೆ ಅವಳೊಂದು ವ್ಯಕ್ತಿಯನ್ನು ಹುಡುಕಿಕೊಂಡು ಬಂದಿದ್ದಾಳೆ. ಆ ಒಂದು ವ್ಯಕ್ತಿಯಿಂದನೇ ಅವಳಿಗೆ ಸಮಾಧಾನ ದೊರೆಯಲು ಸಾಧ್ಯ. ಜೀಸಸ್ ಇಸ್ ಆಸ್ಕಿಂಗ್, ಹೂ ಇಸ್ ದಟ್ ಯು ಆರ್ ಲುಕಿಂಗ್ ಫಾರ್, ನೀನು ಯಾರನ್ನು ಹುಡುಕುತ್ತಿದ್ದೀಯಾ. ಹೂ ಆರ್ ಯು ಲುಕಿಂಗ್ ಫಾರ್, ಯಾರನ್ನು ಹುಡುಕುತ್ತಿದ್ದೀಯಾ. ಫಾರ್ ವಾಟ್ ರೀಸನ್ ಹ್ಯಾವ್ ಯು ಕಮ್ ಹಿಯರ್, ಎದಕ್ಕೋಸ್ಕರ ನೀನು ಬಂದಿದ್ದೀಯಾ. ಮೆನಿ ಟೈಮ್ಸ್ ವೆನ್ ವಿ ಕಮ್ ಟು ಜೀಸಸ್, ಅನೇಕ ಬಾರಿ ನಾವು ಯೇಸು ಸ್ವಾಮಿ ಬಳಿಗೆ ಬರುವಾಗ, ಇನ್ ಅವರ್ ಡೀಪ್ ಕ್ರೈಸಿಸ್, ನಮ್ಮ ಕಷ್ಟದ ಸಮಯದಲ್ಲಿ, ವೆನ್ ಅವರ್ ಹಾರ್ಟ್ಸ್ ಆರ್ ಏಕಿಂಗ್, ಹೃದಯ ವೇದನಿಸುವಾಗ, ಇಟ್ ಮೇ ಬಿ ಫಾರ್ ಅ ಫೈನಾನ್ಷಿಯಲ್ ಬ್ರೇಕ್ ಥ್ರೂ, ಅದು ಒಂದು ಹಣಕಾಸಿನ ಒಂದು ಬಿಡುಗಡೆ ಆಗಿರಬಹುದು. ಇಟ್ ಮೇ ಬಿ ಫಾರ್ ಡೆಲಿವರೆನ್ಸ್ ಫ್ರಮ್ ಸಿಕ್ನೆಸ್, ನಮ್ಮ ಒಂದು ಅನಾರೋಗ್ಯದಿಂದ ಬಿಡುಗಡೆ ಆಗಬಹುದು. ಇಟ್ ಮೇ ಬಿ ಡೆಲಿವರೆನ್ಸ್ ಫ್ರಮ್ ಸಮ್ ಪ್ರಾಬ್ಲಮ್ಸ್ ಇನ್ ಅವರ್ ಲೈಫ್, ನಮ್ಮ ಜೀವಿತದಲ್ಲಿ ಕೆಲವೊಂದು ತೊಂದರೆಯಿಂದ ಬಿಡುಗಡೆ ಆಗಬಹುದು. ಬಟ್ ಇಫ್ ಯು ಕಮ್ ಓನ್ಲಿ ಲುಕಿಂಗ್ ಫಾರ್ ಸಮ್ಥಿಂಗ್, ನೀವು ಏನೋ ಒಂದು ಕಾರ್ಯಕ್ಕೋಸ್ಕರ ಹುಡುಕಿಕೊಂಡು ಬಂದರೆ, ಯುವರ್ ಏಕ್ ವಿಲ್ ಕಂಟಿನ್ಯೂ, ಆ ವೇದನೆಯು ಇನ್ನೂ ಇರುತ್ತದೆ. ಬಟ್ ಇಫ್ ಯು ಕಮ್ ಲುಕಿಂಗ್ ಫಾರ್ ಜೀಸಸ್, ನೀವು ಆ ಕರ್ತನನ್ನು ಯೇಸು ಸ್ವಾಮಿಯನ್ನು ಹುಡುಕಿಕೊಂಡು ಬರುವುದಾದರೆ, ಯು ವಿಲ್ ನೆವರ್ ಬಿ ಡಿಸಪಾಯಿಂಟೆಡ್, ನೀವು ನಿರಾಶೆ ಪಡುವುದಿಲ್ಲ. ಯು ನೋ ವೈ? ಯಾತಕ್ಕೋಸ್ಕರ? ಬಿಕಾಸ್ ಹಿ ವಿಲ್ ಬಿ ವಿತ್ ಯು ಅಟ್ ಆಲ್ ಟೈಮ್ಸ್, ಅವನು ನಿಮ್ಮ ಸಂಗಡನೇ ಇರುತ್ತಾನೆ. ಜೆಹೋವಾ ವಿಲ್ ಆಲ್ವೇಸ್ ಬಿ ವಿತ್ ಯು, ಯೆಹೋವನು ನಿಮ್ಮ ಸಂಗಡ ಇರುತ್ತಾನೆ. ವೆನ್ ಯು ಕ್ರಾಸ್ ಥ್ರೂ ದ ವಾಟರ್ಸ್ ಹಿ ವಿಲ್ ಬಿ ವಿತ್ ಯು, ನೀವು ನದಿಗಳನ್ನು ದಾಟುವಾಗ ಅವನು ನಿಮ್ಮ ಸಂಗಡ ಇರುತ್ತಾನೆ. ವೆನ್ ಯು ಮೂವ್ ಥ್ರೂ ದ ಫೈರ್ ಎಕ್ಸ್ಪೀರಿಯನ್ಸಸ್ ಹಿ ವಿಲ್ ಬಿ ವಿತ್ ಯು, ನೀವು ಬೆಂಕಿಯಲ್ಲಿ ಹಾದು ಹೋಗುವಾಗಲೂ ಅವನು ನಿಮ್ಮ ಸಂಗಡ ಇರುತ್ತಾನೆ. ಇನ್ ದ ಫೈರಿ ಟ್ರಯಲ್ ಹಿ ವಿಲ್ ಅಪಿಯರ್ ಲೈಕ್ ದ ಫೋರ್ತ್ ಮ್ಯಾನ್, ಜಸ್ಟ್ ಲೈಕ್ ಹಿ ಅಪಿಯರ್ಡ್ ವಿತ್ ಡ್ಯಾನಿಯಲ್ಸ್ ಫ್ರೆಂಡ್ಸ್ ಶದ್ರಕ್ ಮೇಶಕ್ ಅಂಡ್ ಅಬದ್ನೆಗೋ. ಓನ್ಲಿ 3 ಪೀಪಲ್ ವರ್ ದೇರ್ ಇನ್ ದ ಫೈರಿ ಟ್ರಯಲ್, ಬಟ್ ಆಲ್ ಆಫ್ ಅ ಸಡನ್ ಗಾಡ್ ಕಮ್ಸ್ ಅಲಾಂಗ್ ವಿತ್ ದೆಮ್, ದ ಫೋರ್ತ್ ಪರ್ಸನ್ ಇನ್ ಯುವರ್ ಫೈರಿ ಟ್ರಯಲ್ಸ್, ಅಂಡ್ ಇಫ್ ಯು ಹ್ಯಾವ್ ಹಿಮ್ ಯು ಹ್ಯಾವ್ ಎವ್ರಿಥಿಂಗ್ ಯು ನೀಡ್ ಇನ್ ಲೈಫ್. ನಿಮ್ಮ ಜೀವಿತದಲ್ಲಿ ಆ ಬೆಂಕಿ ಆ ಶೋಧನೆಯ ಸಮಯದಲ್ಲೂ ಅವನು ಆ ಒಂದು ನಾಲ್ಕನೇ ವ್ಯಕ್ತಿಯಾಗಿ ಆ ಒಂದು ದಾನಿಯನ್ನ ಸ್ನೇಹಿತರ ಜೊತೆ ಬಂದ ಹಾಗೆ ನಿಮ್ಮ ಸಂಗಡ ಬರುತ್ತಾನೆ. What we need this morning, ನಮಗೆ ಏನು ಬೇಕು ಇಂದು?
is Jesus. Yesu Swami. Jesus asked her. Yesu Swami kelidaru. He never said, "What are you looking for?" Yesu Swami kelilla, ninnu yena nodukuta idiya? What is that you are come here for? Yetakoskara bandidiya? But he is asking. Avanu kelutidane. Who are you looking for? Yara nodukuta idiya? Friends, this morning. Snehitare, indu munjane. Easter morning. Easter dinadandu. Who are you looking for? Neevu yara nodukuta idiya? Who is it you are looking for? Yara nodukuta idiya? If it is Jesus. Yesu Swami nodukuta idiya. You will never be disappointed. ನೀವು ನಿರಾಶರಾಗುವುದಿಲ್ಲ. Because if you have him, ನೀವು ಅವನನ್ನು ಪಡೆಯುವುದಾದರೆ, you have all that you need in his life, your life. ನಿಮ್ಮ ಜೀವಿತದಲ್ಲಿ ಏನು ಬೇಕೋ ಎಲ್ಲವನ್ನು ಪಡೆದ ಹಾಗೆ. I remember the story I heard in childhood. ನಾನು ಈ ಒಂದು ಕಥೆಯನ್ನು ನನ್ನ ಬಾಲ್ಯದಲ್ಲಿ ನಾನು ನೆನೆಸಿ ಕೇಳಿದ್ದೆ. There was a king and one day he wanted to give gifts to all his subjects. ಒಬ್ಬ ರಾಜನು ಇದ್ದನು. ಆ ರಾಜನು ತನ್ನ ಎಲ್ಲ ಅಧಿಕಾರಿಗಳಿಗೆ ಆ ಒಂದು ಉಡುಗೊರೆಯನ್ನು ಕೊಡಲು ಬಯಸುತ್ತಾನೆ. So many people have come there, including children and parents. Everyone has come to the palace. They can pick whatever he has, you know, kept there on display. They can pick one thing and they can go. ಅಲ್ಲಿ ಆ ಒಂದು ಅರಮನೆಗೆ ಬಂದವರು ಅಲ್ಲಿ ಮಕ್ಕಳಾಗಿರಬಹುದು, ತಂದೆ ತಾಯಿಯರಾಗಿರಬಹುದು, ಯಾರೇ ಆಗಿರಬಹುದು, ಅವರಿಗೆ ಏನು ಬೇಕಾದರೂ ತೆಗೆದುಕೊಂಡು ಹೋಗಬಹುದು. ಅನೇಕರು ಬಂದು ಅಲ್ಲಿ ಅನೇಕ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ಆದರೆ ಇಲ್ಲೊಬ್ಬ ಅಲ್ಲಿ ಒಬ್ಬ ಬಾಲಕನಿಂತ ಇರುತ್ತಾನೆ. And he hugs the king. Avanu aa balakanu bandu aa rajananu tabbikolutane. Then the king asks, I asked you to pick up anything you want. Aa rajanu helutane, nanu ninige helide illi yenu beko ninu tegeduko ante helide. Then the boy tells the king. Aa balakanu aa rajanige helutane. Oh king, all this belongs to you. Rajane, idellavu ninnade. And if I get you, nanage neenu dorakuvudadare, all this will be mine. ಇದೆಲ್ಲವೂ ನನಗೆ ದೊರೆಯುತ್ತದೆ. ಫ್ರೆಂಡ್ಸ್, ಸ್ನೇಹಿತರೆ, many times we think in our lives, ನಮ್ಮ ಜೀವಿತದಲ್ಲಿ ಅನೇಕ ಬಾರಿ ನಾವು ನೆನೆಸುತ್ತೇವೆ, I will be happy if I get this. ನನಗೆ ಈ ಒಂದು ವಸ್ತು ಸಿಕ್ಕಿದರೆ ನಾನು ಸಂತೋಷವಾಗುತ್ತೆ. I will be so happy if this disease is out of my life. ನನ್ನ ಜೀವಿತದಲ್ಲಿ ಈ ಒಂದು ಕಾಯಿಲೆ ನೀಗಿಹೋದರೆ ನಾನು ಸಂತೋಷವಾಗಿರುತ್ತೇನೆ. I will be so happy if this financial crisis is resolved. ಅಯ್ಯೋ, ಈ ಒಂದು ಹಣಕಾಸಿನ ತೊಂದರೆ ನೀಗಿಹೋದರೆ ಅಪ್ಪ ನಾನು ಎಷ್ಟೋ ಸಂತೋಷವಾಗಿರುತ್ತೇನೆ. But I would like to tell you this morning. ಆದರೆ ಇಂದು ಮುಂಜಾನೆ ನಾನು ನಿಮ್ಮ ಬಳಿಯಲ್ಲಿ ಹೇಳುತ್ತೇನೆ. What you need is not all these things. ನಿಮಗೆ ಬೇಕಾದದ್ದು ಈ ಎಲ್ಲ ವಸ್ತುಗಳಾಗಲಿ. But what you need is Jesus. ನಿಮಗೆ ಬೇಕಾಗಿದ್ದು ಯೇಸು ಸ್ವಾಮಿ. Because if you have him, you have all that you need in life. ನಿಮ್ಮಲ್ಲಿ ಅವನಿದ್ದರೆ ನಿಮಗೆ ಎಲ್ಲವೂ ಇದ್ದ ಹಾಗೆ. When Mary found Jesus, ಮರಿಯಳು ಯೇಸು ಸ್ವಾಮಿಯನ್ನು ಕಂಡಾಗ, her aching heart was transformed to a joyful heart. ಅವಳ ವೇದನೆಯ ಹೃದಯವು ಆನಂದದಿಂದ ತುಂಬಿತು. Number 3. ಮೂರನೆಯದು, she had a trusting heart. ಅವಳಲ್ಲಿ ಒಂದು ನಂಬುವಂತಹ ಒಂದು ಹೃದಯವಿತ್ತು. She trusted Jesus. ಅವಳು ಯೇಸು ಸ್ವಾಮಿಯನ್ನು ನಂಬಿದಳು. After she understood that Jesus is there, avalu yesu swami allidare ante heli arita nantara, she understood that Jesus loves her, avalige gottayitu yesu swami avalannu preethisuttidare, she understands that Jesus, you know, Jesus just came to minister to her, avalige arthavayitu yesu swami bandadde avalannu aval baliyalli maatanaduvudakkosara, she is so happy, avalige ondu aananda tumbi, she is so excited. ಅವಳಿಗೆ ಭಯಂಕರ ಒಂದು ಸಂತೋಷವಿತ್ತು. She responds Rabboni. ಅವಳು ಅದಕ್ಕೆ ಒಂದು ಪ್ರತಿಕ್ರಿಯವಾಗಿ ಅವಳು ಕೂಗುತ್ತಾಳೆ ರಬೋನಿ ಎಂದು. And she wants to cling to Jesus. ಅವಳಿಗೆ ಹೋಗಿ ಯೇಸು ಸ್ವಾಮಿಯನ್ನು ತಬ್ಬಿಕೊಳ್ಳಬೇಕೆಂಬ ಒಂದು ಆಸೆ. Verse number 17, Jesus said. 17ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳುತ್ತಾರೆ, Do not hold on to me. ನನ್ನನ್ನು ಹಿಡಿಯಬೇಡ. For I have not yet ascended to the Father. ಯಾಕಂದ್ರೆ ನಾನು ಇನ್ನು ತಂದೆಯ ಬಳಿಯಲ್ಲಿ ಇನ್ನೂ ಏರಿ ಹೋಗಿಲ್ಲ. Go instead to my brothers and tell them, ಇನ್ನು ನನ್ನ ಸಹೋದರ ಬಳಿಗೆ ಹೋಗಿ, I am ascending to my Father and your Father. ನಾನು ನನ್ನ ತಂದೆಯು ನಿಮ್ಮ ತಂದೆಯು ಬಳಿಗೆ ಹೋಗುತ್ತಿದ್ದೇನೆ. To my God and your God. ನನ್ನ ದೇವರು ನಿಮ್ಮ ದೇವರು ಬಳಿಗೆ ಹೋಗುತ್ತಿದ್ದೇನೆ. Jesus came to lay down his life for sinners. ಯೇಸು ಸ್ವಾಮಿ ಬಂದದ್ದೆ ತನ್ನ ಜೀವಿತವನ್ನು ಪಾಪಿಗಳಿಗೋಸ್ಕರ ಬಲಿಯಾಗಿ ಕೊಡುವುದಕ್ಕೆ. And he became the supreme sacrifice for your sin and my sin.
ಅವರು ನಮ್ಮ ಪಾಪಕ್ಕೋಸ್ಕರ ನಿಮ್ಮ ಪಾಪಕ್ಕೋಸ್ಕರ ಒಂದು ಶ್ರೇಷ್ಠವಾದ ಬಲಿಯಾದರು. Once for all he paid the sacrifice. ಆತನು ಒಂದೇ ಸಾರಿ ಆ ಒಂದು ಬಲಿಯನ್ನು ಕೊಟ್ಟು ತೀರಿಸಿದನು. And now he has to go to the father. ಇವಾಗ ಆ ತಂದೆ ಬಳಿಗೆ ಆತನು ಹೋಗಬೇಕಾಗಿದೆ. And then he has to present himself as a perfect sacrifice for mankind. ಅನಂತರ ಇಡೀ ಮನುಷ್ಯ ಕುಲಕ್ಕೆ ಆತನು ಒಂದು ಪರಿಪೂರ್ಣವಾದ ಯಜ್ಞವಾಗಿ ಅವನು ಸಮರ್ಪಿಸಿದ ನಂತರ ತನ್ನನ್ನೇ ಆ ತಂದೆ ಬಳಿಯಲ್ಲಿ ತೋರ್ಪಡಿಸೋದಕ್ಕೋಸ್ಕರ ಹೋಗಬೇಕಾಯಿತು. This is the purpose that Jesus came. ಇದೆ ಕಾರಣ ಯೇಸು ಸ್ವಾಮಿ ಲೋಕಕ್ಕೆ ಬಂದದ್ದು. But when he understood, ಅವನಿಗೆ ಅರ್ಥವಾಗುವಾಗ, when this one lady, ಇಲ್ಲಿ ಒಂದು ಸ್ತ್ರೀ, she's an insignificant woman, ಅವಳು ಒಂದು ಮಹತ್ವವುಳ್ಳ ಒಂದು ಸ್ತ್ರೀ ಅಲ್ಲ, but she is the one who is longing for him, ಅವಳು ಆತನಿಗೋಸ್ಕರ ಕಾಯುತ್ತಾ ಇದ್ದಾಳೆ, she's the one who is devoted for him, ಅವಳು ಯೇಸು ಸ್ವಾಮಿಗೋಸ್ಕರ ಒಂದು ಭಕ್ತಿ ತೋರಿಸುವವಳಾಗಿದ್ದಾಳೆ. Her heart is aching because she is missing her Lord. ಅವಳ ಹೃದಯವು ಆ ಕರ್ತನಿಗೋಸ್ಕರ ಬಹಳ ಒಂದು ವೇದನೆಯಿಂದ ತುಂಬಿತು. He first ministers to her even before he can present himself to his father. ತಂದೆ ಬಳಿಗೆ ಹೋಗೋಕ್ಕಿಂತ ಮೊದಲು ಆತನು ಅವಳಿಗೆ ಅವಳನ್ನು ಸಂತೈಸುತ್ತಾನೆ. What a loving Jesus. ಎಂತಹ ಒಂದು ಪ್ರೀತಿ. His love supersedes his purpose for mankind. ಅವನ ಪ್ರೀತಿಯು ಆ ಎಲ್ಲ ಈ ಲೋಕದ ಎಲ್ಲ ಪ್ರೀತಿಗಿಂತವೂ ಶ್ರೇಷ್ಠವಾದ ಒಂದು ಪ್ರೀತಿ. And he ministers to this aching soul. ಅವನು ಆ ಒಂದು ನೋವಿನಿಂದ ತುಂಬಿದಂತಹ ಹೃದಯವನ್ನು ಸಂತೈಸುತ್ತಾನೆ. And as she is excited, ಅವಳಲ್ಲಿ ಒಂದು ಆನಂದ ತುಂಬುವಾಗ, he says, Mary, ಅವನು ಹೇಳುತ್ತಾನೆ, ಮರಿಯಳೆ, don't cling on to me, ನನ್ನನ್ನು ಹಿಡಿಯಬೇಡ, don't touch me, ನನ್ನನ್ನು ಮುಟ್ಟಬೇಡ, don't hold on to me, ನನ್ನನ್ನು ನೀನು ಹಿಡಿಯಬೇಡ, because I have to finish my purpose, ನನ್ನ ಒಂದು ಉದ್ದೇಶವನ್ನು ನಾನು ಪೂರೈಸಬೇಕು, instead you also go, ಆದುದರಿಂದ ನೀನು ಹೋಗು. And then he gives her a mandate. Anantara avanu avalige ondu appanenu helutane. Go and tell my brothers. Hogi nanna sahodarige helu. Then I am going to my father and your father. Nanu nanna tande balige nimma tande balige hogutide. My God and your God. Nanna devana balige nimma devana balige nanu hogutidene. You know, many times, ಅನೇಕ ಬಾರಿ, when we lose certain things in our life, ನಮ್ಮ ಜೀವಿತದಲ್ಲಿ ನಾವು ಏನೋ ಒಂದು ಕಳೆದುಕೊಳ್ಳುವಾಗ, the moment we get it, ಅದು ನಮಗೆ ದೊರಕುವಾಗ, we want to cling to it very hard, ಅದನ್ನು ನಾವು ತಬ್ಬಿಕೊಳ್ಳಬೇಕೆಂಬ ಒಂದು ಭಯಕ್ಕೆ, fear of losing is a human need, ಯಾಕಂತ ಹೇಳಿದ್ರೆ ಇದನ್ನು ಅಯ್ಯೋ ನಾನು ಕಳೆದುಕೊಳ್ಳುತ್ತೇನೋ ಎಂಬ ಒಂದು ಭಯ, ಅದು ಮನುಷ್ಯ ಭಯ. We become very possessive about it. ನಾವು ಅದರ ಬಗ್ಗೆ ನಾವು ಬಹಳ ಒಂದು ಕಾಳಜಿ ವಹಿಸುತ್ತೇವೆ. She had missed Jesus for 3 days. ಅವಳು ಯೇಸು ಸ್ವಾಮಿಯನ್ನು ನೋಡದೆ ಮೂರು ದಿನವಾಯಿತು. And she says, God, I should not miss you. ಅವಳು ಹೇಳ್ತಾಳೆ, ಅಯ್ಯೋ ಕರ್ತನೆ, ನಾನು ನಿನ್ನನ್ನು ನೋಡಬೇಕು. I want to be with you. ನಾನು ನಿನ್ನ ಜೊತೆಯಲ್ಲಿ ಇರಬೇಕು. She is so happy to be with the person whom she loved. ಅವಳು ಪ್ರೀತಿಸುವಂತಹ ವ್ಯಕ್ತಿಯೊಟ್ಟಿಗೆ ಇರಬೇಕೆಂದು ಬಯಸುತ್ತಾಳೆ. But then Jesus tells her. ಅನಂತರ ಯೇಸು ಸ್ವಾಮಿ ಹೇಳ್ತಾರೆ, you need to go. ನೀನು ಹೋಗಬೇಕು. You need to go to this world. ನೀನು ಈ ಲೋಕಕ್ಕೆ ಹೋಗಬೇಕು. Go to your brothers. ನಿನ್ನ ಸಹೋದರ ಬಳಿಗೆ ಹೋಗಬೇಕು. And tell them I'm alive. ಅವರಿಗೆ ಹೋಗಿ ಹೇಳು ನಾನು ಜೀವಂತವಾಗಿದ್ದೇನೆ. Friends. Many times, ಅನೇಕ ಬಾರಿ, we hold things so tight because we fear we will lose them. ಅನೇಕ ಬಾರಿ ನಾವು ಗಟ್ಟಿಯಾಗಿ ನಾವು ತಬ್ಬಿಕೊಳ್ಳುತ್ತೇವೆ, ಹಿಡಿದುಕೊಳ್ಳುತ್ತೇವೆ, ಯಾಕಂತ ಹೇಳಿದ್ರೆ ಎಲ್ಲಿ ನಷ್ಟವಾಗಿ ಹೋಗುತ್ತದೆ ಎಂಬ ಭಯ. But Jesus tells her that day. ಆದ್ರೆ ಯೇಸು ಸ್ವಾಮಿ ಅಂದು ಅವಳಿಗೆ ಹೇಳ್ತಾರೆ, you need to let go of the good for God's best in your life. ನಿನ್ನ ಜೀವಿತದಲ್ಲಿ ಇರುವಂತಹ ಒಂದು ಸುಖವಾಗಲಿ ಆ ಒಳ್ಳೆತನ ಒಳ್ಳೆದಾಗಲಿ ಅದು ನೀನು ಬಿಡಬೇಕು. ಆದ ಯಾಕಂತ ಹೇಳಿದ್ರೆ ದೇವರ ಶ್ರೇಷ್ಠವಾದದನ್ನು ಪಡೆಯುವುದಕ್ಕೋಸ್ಕರ. Mission is God's purpose for all of our life. ಸುವಾರ್ತೆ ಸೇವೆಯು ಅದು ದೇವರ ಒಂದು ಉದ್ದೇಶ ನಮ್ಮ ಜೀವಿತದಲ್ಲಿ. We need to let go of things
that make us feel good. We need to let go of things that make us comfortable so that we can accomplish the purposes of God in our lives. Namma jeevithadalli namage bahala priyavadaddu namage ondu sukavannu koduvantadu antadu naavu bidabeku andare maatra devara ondu uddeshavannu sadhisalu sadhya. Jesus told his disciples. Yesu swami tana shishyarige helutane. Jesus told his family members. Tana kutumbadavarige helutane. My will is to do my food is to do the will of the one who has sent me. Nanna aaharavu nanna tandeya chittavu maaduvude nanna aahara. And what is God's will for your life and my life? Nimma jeevithadalli agali namma jeevithadagali devara chittavenu? To go and tell what Jesus has done for us. Aa Yesu swami namagoskara maadiddannu hogi heluvude adu devara chittavagide. And verse number 18 says. 18ne vakyave helutide. Mary Magdalene went to the disciples with this news. Magdalada Mariyalu hogi aa ondu suddiyannu tegedukondu hogide. I have seen the Lord. Nanu kartananna nodide. And she told them everything that happened. Anantara nadedadellavannu avalu vivarisi heluttaale. When she encountered Jesus, avalu Yesu swamiyannu bhetiyadaga, she went away as a different person altogether. Avalu ondu vyathyasavada vyaktiyagi avalu hinthirigi hoguttaale. In the same chapter, adi adhyayadalli, two times she goes to meet the brothers. Eradu sari avalu tanna sahodarannu bhetiyagalu hoguttaare. Before she encountered the risen Lord, avalu Yesu swamiyannu bhetiyagukinta modalu avalu sahodara balige hoda ondu sannivesha. Verse number 2 it says like this. ಎರಡನೇ ವಾಕ್ಯವೇಗಿ ಹೇಳುತ್ತದೆ she came running to Simon Peter and the other disciples the one Jesus loved and said ಅವಳು ಆ ಒಂದು ಪೇತ್ರನ ಬಳಿಗೂ ಆ ಯೇಸುವಿನ ಪ್ರಿಯನಾದ ಶಿಷ್ಯನ ಬಳಿಗೆ ಓಡಿ ಹೋಗಿ ಅವಳು ಹೇಳುತ್ತಾಳೆ out of the tomb swamiyannu samadhi olaginda tegedukondu hogiddare we don't know where they have put him athanannu elli ittidaro nanage gottilla look at her emotion avalu ondu bhavaneyanna nodiri she is telling them avalu helutare these people who crucified my lord ee vyaktigalu kartananu saayisidanta vyaktigalu they have taken him away avaru avananna ettukondu hogiddare we don't know what is going to happen to him gottilla avanige where they have laid him also we do not know avanannu elli muchittidaro gottilla She has her own assumptions of what happened about the situations what happened before she meets the risen Lord aa punartanada kartananu nodukinta modalu avala ondu chinteyu vyathyasavagittu the way she communicates the news is entirely different avalu hogi aa sudhyani heluva ondu reetiye vyathyasavagittu it was not the truth that they carried him away she believed that they had carried him away avaru nambidaru aa athana shariravannu ಎತ್ತಿಕೊಂಡು ಹೋಗಿದ್ದಾರೆ ಅಂತ but that is not the truth but ಅದು ಸತ್ಯವಲ್ಲ nobody carried away jesus ಸ್ವಾಮಿನ ಯಾರು ಎತ್ತಿಕೊಂಡು ಹೋಗಲಿಲ್ಲ when we don't meet the lord ನಾವು ಆ ಕರ್ತನನ್ನು ಭೇಟಿಯಾಗದಿಲ್ಲ we will have our own assumptions ನಮ್ಮಲ್ಲಿ ನಮ್ಮದೇ ಆದ ಒಂದು ಅನೇಕ ಚಿಂತೆಗಳಿವೆ we will always blame somebody or the other for what we are going through ನಾವು ಹಾದು ಹೋಗುವಂತ ಒಂದು ಸ್ಥಿತಿಯನ್ನು ನಾವು ಬೇರೆವರ ಮೇಲೆ ಹೊಣೆ ಹೊರಿಸುತ್ತೇವೆ they did that ಅವರು ಮಾಡಿದರು they did this to us ಅವರು ನಮಗೆ ಇದು ಮಾಡಿದರು they are responsible for what is happening ನಾ ಇದಕ್ಕೆ ಕಾರಣ ಅವರೇ and there are some people who think yeah maybe that is the truth ಕೆಲವರು ನೆನೆಸುತ್ತಾರೆ ಹೌದು ಅದಾಗಿರಬಹುದು but look at the transformation that comes into our life once she meets the risen savior ಆ ಪುನರ್ತನಾದ ಕರ್ತನನ್ನು ಒಮ್ಮೆ ಭೇಟಿಯಾದ ನಂತರ ಅವಳ ಜೀವಿತದಲ್ಲಿ ಉಂಟಾದ ಒಂದು ರೂಪಾಂತರ verse number 18 18ನೇ ವಾಕ್ಯ Mary Magdalene went to the disciples with this news ಮಗ್ದಲಾದ ಮರಿಯಳು ಹೋಗಿ ಈ ಒಂದು ಸುದ್ದಿಯನ್ನು ತೆಗೆದುಕೊಂಡು ಹೋಗುತ್ತಾಳೆ look at how the news has changed ಆ ರೀತಿಯಾಗಿ ಅವಳು ಸುದ್ದಿ she says I have seen the lord ನಾನು ಸ್ವಾಮಿಯನ್ನು ನೋಡಿದೆನು and he told them that he had and she told them that he had said these things to her ಆತನು ಇಂತಿಂತದನ್ನು ನನಗೆ ಹೇಳಿದನು ಎಂದು ಶಿಷ್ಯರಿಗೆ ತಿಳಿಸಿದಳು when you meet the risen lord ಪುನರುತ್ಥಾನನಾದ ಕರ್ತನನ್ನು when you see the risen lord ಆ ಪುನರುತ್ಥಾನನಾದ ಕರ್ತನನ್ನು when you have encounters with the risen lord ಪುನರುತ್ಥಾನನಾದ ಕರ್ತನನ್ನು ನೀವು ಭೇಟಿಯಾಗುವ your presentation of the gospel is entirely different ಯಾವ ರೀತಿ ಸುವಾರ್ತೆಯನ್ನು ಸಾರುತ್ತೀರ ಅದು ವ್ಯತ್ಯಾಸವಾಗಿರುತ್ತದೆ it is not on your assumptions ಅದು ನಿಮ್ಮ ಒಂದು ಚಿಂತೆ ಅದು ನಿಮ್ಮ ಭಾವನೆಯಿಂದ ಅಲ್ಲ but it is what the risen lord tells you ಆ ಪುನರುತ್ಥಾನದ ಕರ್ತನು ಏನು ಹೇಳ್ತಾನೋ ಅದನ್ನು ನಾವು ಹೇಳುತ್ತೇವೆ and when you meet with
resurrection, Lord. ಈ ಕರ್ತನನ್ನು ಭೇಟಿಯಾಗುವಾಗ your life itself is a testimony. ನಿಮ್ಮ ಜೀವಿತವೇ ಒಂದು ಸಾಕ್ಷಿಯಾಗುತ್ತದೆ. And when you tell that testimony, ಆ ಸಾಕ್ಷಿ ನೀವು ಹೇಳುವಾಗ this news brings great joy to everyone everywhere. ಈ ಸುದ್ದಿಯು ಎಲ್ಲೆಡೆಯೂ ಅದೊಂದು ಸಂತೋಷವನ್ನು ಉಂಟು ಮಾಡುತ್ತದೆ. This morning, my friends, ಇಂದು ಮುಂಜಾನೆ ನನ್ನ ಸ್ನೇಹಿತರೆ, if you want to be an effective missionary, ನಿಮಗೆ ಒಂದು ಒಳ್ಳೆಯ ಒಂದು ಸುವಾರ್ತೆ ಸಾರಕರಾಗಬೇಕೆಂದರೆ you need to meet the risen Lord every day of your life. ಆ ಪುನರುತ್ಥಾನದ ಕರ್ತನನ್ನು ಪ್ರತಿ ದಿನವೂ ನೀವು ಭೇಟಿಯಾಗಬೇಕು. You need to listen from him. ಅವನಿಂದ ನೀವು ಕೇಳಬೇಕು. Jesus tells in the scripture, ದೇವರ ವಾಕ್ಯದಲ್ಲಿ every day I listen to my father. ಪ್ರತಿ ದಿನವೂ ನಾನು ನನ್ನ ತಂದೆಯಿಂದ ನಾನು ಕೇಳುತ್ತೇನೆ. What to say? ಏನು ಹೇಳಬೇಕು? How to say? ಹೇಗೆ ಹೇಳಬೇಕು? What to say? ಹೇಗೆ ಏನು ಹೇಳಬೇಕು? How to say it? ಹೇಗೆ ಹೇಳಬೇಕು? Mary, when she met the risen Lord, ಮರಿಯಳು ಕರ್ತ ಪುನರುತ್ಥಾನದ ಯೇಸು ಸ್ವಾಮಿಯನ್ನು ಭೇಟಿಯಾದ ನಂತರ she knew what to say. ಅವನಿಗೆ ಗೊತ್ತಿದೆ ಏನು ಹೇಳಬೇಕು. And she knew how to say the things. ಆತರ ಹೇಗೆ ಹೇಳಬೇಕು ಅಂತ ಹೇಳಿ ಅವಳಿಗೆ ಗೊತ್ತಿದೆ. What an effective way of communicating the gospel. ಆ ಒಂದು ಸುವಾರ್ತೆಯನ್ನು ಎಂತ ಒಂದು ಶಕ್ತಿ ಪ್ರತಿನಿತ್ಯವೂ ನೀವು ಪುನರುತ್ಥಾನದ ಕರ್ತನನ್ನು ಭೇಟಿಯಾಗದಿದ್ದರೆ our gospel presentation will be like verse number 2. ನಾವು ಸುವಾರ್ತೆ ಸಾರುವುದು ಈ ಎರಡನೇ ವಾಕ್ಯದ ಹಾಗಿರುತ್ತದೆ. We are totally disappointed. ನಮ್ಮಲ್ಲೇ ಒಂದು ಜಿಗುಪ್ಸೆ. We are having our own assumptions. ನಮ್ಮಲ್ಲೇ ಆದ ಅನೇಕ understanding of situations. ಆ ಒಂದು ಪರಿಸ್ಥಿತಿಯ ಬಗ್ಗೆ ನಮ್ಮದೇ ಆದ ಒಂದು ಲೆಕ್ಕಾಚಾರ. And that does not bring deliverance in anybody's life. ಅದು ಯಾರ ಜೀವಿತದಲ್ಲಿ ಒಂದು ಬಿಡುಗಡೆ ತರುವುದಿಲ್ಲ. But once we meet the Lord, ಆ ಕರ್ತ ಪುನರುತ್ಥಾನದ ಕರ್ತನನ್ನು ಭೇಟಿಯಾದ ನಂತರ very early in the morning, ಮುಂಜಾನೆ ಸಮಯದಲ್ಲಿ every day of our lives, ನಮ್ಮ ಜೀವಿತದ ಪ್ರತಿದಿನದಲ್ಲಿ learn from his scripture. ಆ ಒಂದು ದೇವರ ವಾಕ್ಯದಿಂದ ನಾವು ಆತನನ್ನು ಕೇಳುವಾಗ what to say and how to say, ಏನನ್ನು ಹೇಳಬೇಕು ಹೇಗೆ ಹೇಳಬೇಕು, that is the time we will bring deliverances in the lives of people. ಆ ಸಮಯದಲ್ಲಿ ನಾವು ಅನೇಕರ ಜೀವಿತದಲ್ಲಿ ಬಿಡುಗಡೆಯನ್ನು ತರುತ್ತೇವೆ. May the Lord help each one of us. ಕರ್ತನು ತಾನೇ ನಮ್ಮೆಲ್ಲರನ್ನು ಸಹಾಯ ಮಾಡಲಿ to be transformed. ನಾವು ರೂಪಾಂತರಗೊಂಡು from being mourners to missionaries. ನಾವು ಆ ಒಂದು ಶೋಕಿಸುವವರಿಂದ ನಾವು ಒಂದು ಸುವಾರ್ತೆ ಸಾರುವವರ ಸುವಾರ್ತೆ ಸಾರಿಕರಾಗಬೇಕು. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Let us sing this song this morning. Because he lives, I can face tomorrow. Because he lives, all fear is gone. Because I know, yes, I know, he holds my future. And life is worth the living just because he lives. I'll cross the river.
ನಿರೀಕ್ಷೆ ಉಳ್ಳವರಾಗಿರುವುದಕ್ಕೆ ಸಹಾಯ ಸರಿ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ.